ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರಿಗೆ ಹಾಲು ಕುಡಿಯೋದು ಆ್ಯಂಡ್ ನೆಕ್ಸ್ಟು ಬಿಸಿನೀರು ಕುಡಿಯೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್, ಹಾಲ್ದು ಮತ್ತು ಬಿಸಿನೀರಿನ ಇಂಪಾರ್ಟೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಜನರು ಬಂದು ಹಾಲು ಕುಡಿದ್ರೆ ಹಾಗಾಗುತ್ತೆ, ಹಾಲು ಕುಡಿದ್ರೆ ಹೀಗಾಗುತ್ತೆ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟು ನೀರು ಜಾಸ್ತಿ ಕುಡಿದ್ರೆ ಮಗುಗೆ ಹೊಟ್ಟೆ ಊತ ಬಡುತ್ತೆ ಮತ್ತು ಮಗುಗೆ ಏನೇನೋ ಆಗುತ್ತೆ. ಈ ರೀತಿ ಕೆಲವೊಂದು ಮೂಢನಂಬಿಕೆಗಳನ್ನ ಇಟ್ಕೊಂಡು ಏನು ಕುಡಿಯೋದು ಇಲ್ಲ, ಪಥ್ಯದಲ್ಲೇ ಇರ್ತಾರೆ, ಆರೋಗ್ಯ ಕೂಡ ಸುಧಾರಿಸಲ್ಲ. ಬಟ್ ಈ ವಿಡಿಯೋದ ಮುಖಾಂತರ ಹಾಲು ಕುಡಿಯೋದ್ರ ಇಂಪಾರ್ಟೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಿಮ್ಗೆ ಡಿಲಿವರಿ ಆಗಿದೆಯಾ, ಸೊ ನಿಮಗೆ ಊಟ ತೊಗೊಳೋದಕ್ಕೆ ಹೇಳ್ತಾರೆ, 2 ಡೇಸ್ ಬಿಟ್ಟು ಊಟ ತೊಗೊಳೋದಕ್ಕೆ ಹೇಳ್ತಾರೆ. ಕೆಲವ್ರಿಗೆ ನಾರ್ಮಲ್ ಡಿಲಿವರಿ ಆಗಿರೋರಿಗೆ ಅವತ್ತೇ ತೊಗೊಳೋದಕ್ಕೆ ಹೇಳ್ತಾರೆ. ಸಿ ಸೆಕ್ಷನ್ ಅವ್ರವ್ರಿಗೆ ಒಂದು ದಿವಸ ಏನು ಕೊಡಲ್ಲ, ಡ್ರಿಪ್ಸೇ ಹೋಗ್ತಾ ಇರುತ್ತೆ ಅವ್ರಿಗೆ. ಬಟ್ ನೆಕ್ಸ್ಟ್ ಡೇಯಿಂದನೇ ಹಾಲು ಕುಡಿಬೋದಂತ ಡಾಕ್ಟ್ರನ್ನ ಕೇಳಿಕೊಂಡು ಕುಡಿಬೋದು ಅಂದರೆ ಅವತ್ತಿಂದನೇ ಶುರು ಮಾಡಿ. ಸೊ ಹಾಲು ಕುಡಿಯೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂದರೆ, ಮೊದಲನೇದಾಗಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದನ್ನೇ. ಸೊ ತುಂಬ ಜನ ಊಟ ಮಾಡಿದ್ರೇ ಹಾಲು ಹೆಚ್ಚುತ್ತೆ ಅಂತ ಅನ್ಕೋತೀರಾ, ಖಂಡಿತವಾಗ್ಲೂ ಇಲ್ಲ. ಹಾಲು ಕುಡಿದ್ರೂ ನಿಮಗೆ ಹಾಲು ಬಂದು ಹೆಚ್ಚುತ್ತೆ. ಆ್ಯಂಡ್ ನೆಕ್ಸ್ಟು ಹಾಲು ಚೆನ್ನಾಗಿ ಕಾಯಿಸಿ ಆ ಹಾಲಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಹಾಲನ್ನು ತಗೊಳ್ಳಿ. ಹಾಲು ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಅನ್ನೋದು ವೃದ್ಧಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ ಮಿನರಲ್ಸ್ ಎಲ್ಲನೂ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಹಾಲಿಂದ ನಿಮ್ಮ ಮೂಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಪಾಪಗೂ ಕೂಡ ಒಂದು ಉತ್ತಮವಾದಂಥ ನ್ಯೂಟ್ರಿಷನ್ ಹೋಗಿ ಸೇರೋದಕ್ಕೆ ಹೆಲ್ಪ್ ಆಗುತ್ತೆ. ನೀರಿನ ಅಂಶ ದೇಹಕ್ಕೆ ಸೇರುತ್ತೆ ಹಾಲು ಕುಡಿಯೋದ್ರಿಂದ, ಸ್ಟ್ರೆಂತ್ ಸಿಗುತ್ತೆ, ಸುಸ್ತ್ ಕಮ್ಮಿ ಆಗುತ್ತೆ. ನಾರ್ಮಲ್ ಡಿಲಿವರಿಯಲ್ಲಿ ಬ್ಲಡ್ ಎಷ್ಟೊಂದು ಹೋಗಿರುತ್ತೆ, ಸಿ ಸೆಕ್ಷನಲ್ಲಿ ಎಷ್ಟು ಬ್ಲಡ್ ಲಾಸ್ ಆಗಿರುತ್ತೆ. ಸೊ ಏನೇ ಇದ್ರೂ ಮಗುಗೂ ಹಾಲು ಬೇಕು, ನಿಮಗೂ ದೇಹಕ್ಕೆ ಎನರ್ಜಿ ಬೇಕು ಅಂದರೆ ನೀವು ಹಾಲನ್ನು ಕಡ್ಡಾಯವಾಗಿ ತಗೊಳ್ಳೇಬೇಕು. ಸೊ ದಿವಸಕ್ಕೆ ಅಟ್ಲೀಸ್ಟ್ 200 ml, ಮಾರ್ನಿಂಗ್ 100 ml, ಈವ್ನಿಂಗ್ 200 ml ಅಷ್ಟು ಹಾಲನ್ನು ತೊಗೊಳ್ಳಿ. ಸಕ್ಕರೆ ಬೇಡ, ಬೆಲ್ಲ ಸೇರಿಸ್ಕೊಳ್ಳಿ. ವೆಯ್ಟ್ ಅಂತೂ ಗೈನ್ ಆಗೋಲ್ಲ, ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಶುಗರಲ್ಲಿ. ಸಕ್ಕರೆ ನೀವು ತೊಗೊಳ್ಳುವಾಗ ನಿಮಗೆ ದೇಹಕ್ಕೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಕ್ಯಾಲೋರೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನೀವು ಹಾಲಿನ ಜೊತೆ ಬೆಲ್ಲ ತೊಗೊಂಡು ನೀವು ಕುಡಿಯುವಾಗ ಖಂಡಿತವಾಗ್ಲೂ ಆ ಬೆಲ್ಲದಲ್ಲಿರುವಂತಹ ಐರನ್ ಕಂಟೆಂಟ್ ನಿಮ್ಮ ದೇಹಕ್ಕೆ ಅನಿಮಿಯಾವನ್ನು ತಡೆಯುತ್ತೆ. ನೆಕ್ಸ್ಟು ಬ್ಲಡ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟು ಬಿಸಿನೀರು ಕುಡಿಯೋದ್ರಿಂದ ಏನೇನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟು ಬಿಸಿನೀರು ಕುದಿಸಿ ಆರಿಸಿ ಬೆಚ್ಚಗಿರುವಂತಹ ನೀರು, ಓಕೆನಾ? ಕುದಿಸಿರೋದು ಅಂದರೆ ಬಿಸಿ ಬಿಸಿನೇ ಕುಡಿಬೇಕು ಅಂತ ಏನಿಲ್ಲ, ತಣ್ಣಕ್ಕೂ ಕುಡಿಬಾರ್ದು. ಸೊ ಚೆನ್ನಾಗಿ ಕುದಿಸಿ ಆರಿಸಿ ಬೆಚ್ಚಬೆಚ್ಚಿಗೆ ನೀರನ್ನು ತೊಗೊಳ್ಳುವಾಗ ಇದರಲ್ಲಿ ಬ್ಯಾಕ್ಟೀರಿಯಾ ಜರ್ಮ್ಸ್ ಎಲ್ಲನೂ ಕಿಲ್ಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ, ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ, ಕಾನ್ಸ್ಟಿಪೇಷನ್ ವಿರುದ್ಧ ಹೋರಾಡುತ್ತೆ, ಮಲಬದ್ಧತೆ ನಿಮಗೆ ಬರಲ್ಲ. ಮತ್ತು ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ ಆ ಫ್ಯಾಟ್ ಕಂಟೆಂಟ್ ಹೊಟ್ಟೆದಲ್ಲಿ ಏನಾದರೂ ಸೇರ್ಕೊಂಡಿತ್ತು ಅಂದರೆ ಅದರಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಹೊರಗಡೆ ಬರೋದಕ್ಕೆ, ಅಂದರೆ ಜಿಡ್ಡಿನ ಪದಾರ್ಥ ಹೊರಗಡೆ ಕರಗಿ ಬರೋದಕ್ಕೆ ಬಿಸಿ ನೀರು ಅನ್ನೋದು ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಒಂದು ವೇಳೆ ನಾನ್ ವೆಜ್ ತಿಂದೋ ಅಜೀರ್ಣ ಇಲ್ಲ ಅಂದರೆ ಒಂದು ಲೋಟ ಬಿಸಿ ಬಿಸಿಯಾಗಿ ಕುಡ್ದು ನೋಡಿ. ಒಂದು ವೇಳೆ ನಿಮಗೆ ಬೆಚ್ಚಬೆಚ್ಚಿಗೆ ಇಷ್ಟ ಇಲ್ಲ ಅಂದರೆ ಒಂದು ಕಾಫಿ ಟೀ ಕುಡಿಯೋ ಥರ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡ್ದು ನೋಡಿ, ಖಂಡಿತವಾಗ್ಲೂ ಜೀರ್ಣ ಅನ್ನೋದು ಚೆನ್ನಾಗಾಗ್ಬಿಡುತ್ತೆ. ದೇಹ ಬಂದು ಶಕ್ತಿಯುತವಾಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ಬಿಸಿನೀರು ಹೆಲ್ಪ್ ಮಾಡುತ್ತೆ. ಸೊ ದಿವಸಕ್ಕೆ ಅಟ್ಲೀಸ್ಟ್ 1 ಲೀಟ್ರ್ ನೀರಾದರೂ ಕುಡೀರಿ, ಒಂದು ತಿಂಗಳವರೆಗೂ. ಆಮೇಲೆ ಬೇಕಾದರೆ ನೀವು 2 ಲೀಟ್ರ್ಗೆ ಸೇರಿಸ್ಕೋಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ತಲೆನೋವು ಏನೂ ಬರಲ್ಲ. ಬಿಸಿನೀರು ಕುಡಿಬೇಕು ಅಷ್ಟೇ, ಏನೇನಿಲ್ಲ. ತುಂಬ ಜನ ಬಂದು ಬಿಸಿನೀರು ಕುಡಿದ್ರೆ ಹಾಗಾಗುತ್ತೆ, ಮಗುಗೆ ಹೊಟ್ಟೆ ಊತ ಬರುತ್ತೆ ಆ ಥರ ಎಲ್ಲ ಅನ್ಕೋತೀರಾ, ಖಂಡಿತವಾಗ್ಲೂ ಹಂಗೆಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ನನಗೆ 2 ಸಿ ಸೆಕ್ಷನ್ಗೂ ಅಷ್ಟೇ, ಪಥ್ಯ ಅನ್ನೋದೇ ಇಡಲಿಲ್ಲ, ನೀರು ಚೆನ್ನಾಗಿ ಕೊಟ್ಟಿದ್ರು, ಹಾಲು ಚೆನ್ನಾಗಾಗಿತ್ತು, ದೇಹ ಚೆನ್ನಾಗಿ ಸುಧಾರಿಸ್ಕೊಂತು, ಸಿ ಸೆಕ್ಷನ್ ಆದಂತಹ ಒಂದು ಪ್ಲೇಸ್ ಬೇಗ ವಾಸಿ ಆಯಿತು, ಗಾಯ ವಾಸಿ ಆಯಿತು, ಕಾನ್ಸ್ಟಿಪೇಷನ್ ಅನ್ನೋದಾಗಲಿಲ್ಲ, ಸುಸ್ತಾಗಲಿಲ್ಲ, ಬೇಗ ರಿಕವರ್ ಆದೆ ನಾನು. ಸೊ ಹಾಗಾಗಿ ನೀರು ತುಂಬಾ ಮುಖ್ಯ, ಬಾಣಂತಿಗಂತೂ ನೀರಿನ ಅಂಶ ತುಂಬ ಮುಖ್ಯ, ಹಾಲು ಉತ್ಪತ್ತಿ ಆಗದೆ ನೀರಿಂದ. ಸೊ ಹಾಗಾಗಿ ಚೆನ್ನಾಗಿ ನೀರು ಕುಡೀರಿ, ಯಾವುದೇ ರೀತಿ ತೊಂದರೆ ಇಲ್ಲ. ಬಿಸಿನೀರು ತೊಗೊಳ್ಳೋವಾಗ ಏನು ತೊಂದರೆ ಇಲ್ಲ, ಜಸ್ಟ್ 1 ಲೀಟ್ರ್ 1 ಮಂತ್ವರೆಗೂ, ಆಮೇಲೆ 1.5 ಲೀಟ್ರ್ 2 ಲೀಟ್ರ್ ಮಾಡ್ಕೋಬೋದು. ಇವಡೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್.